ಹೆಸರು ಜಾಕ್ ಸೀನಿಯರ್. ನನಗೆ 6 ತಿಂಗಳ ವಯಸ್ಸು. ಬನ್ನಿ ನನ್ನ ಮೇಲೆ ಮಾಡಿರುವ ವಿವಿಧ ಮಾಡಿಫಿಕೇಶನ್ಸ್ ನೋಡೋಣ. ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಕ್ ಅಂಡ್ ರೋಲ್ ರೈಡರ್. ಇನ್ನೊಂದು ದಿನ ಇನ್ನೊಂದು ವಿಡಿಯೋ. ಸೊ ಇವತ್ತು ನಾವು ನನ್ನ ಹಿಮಾಲಯನ್ ಜಾಕ್ ಸೀನಿಯರ್ ಮೇಲೆ ಮಾಡಿರುವ ವಿವಿಧ ಮಾಡಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. 6 ತಿಂಗಳು ಆಯಿತು ಗಾಡಿ ತೊಗೊಂಡು. ನಾನು ಆ್ಯಕ್ಚುಲಿ ಜಾಸ್ತಿ ಏನೂ ಮಾಡೋಕ್ಕೆ ಹೋಗಿಲ್ಲ ಗಾಡಿ ಮೇಲೆ, ಬಟ್ ಯುನೀಕ್ ಲುಕ್ ಕೊಡೋಣ ಅಂತ ನನ್ನ ಆಬ್ಜೆಕ್ಟಿವ್ ಇರೋದು. ಆ್ಯಂಡ್ ಪ್ಲಸ್ ಇನ್ನೊಂದು ಏನಂದರೆ, ಇವಾಗ 450 ಹವಾ ನಡೀತಿದೆಯಲ್ಲ ಎಲ್ಲ ಕಡೆ, ಸೊ 411 ಬಗ್ಗೆ ಯಾರು ಮಾತಾಡ್ತಿಲ್ಲ. ಬಟ್ ಎನಿವೇಸ್, ಇನ್ನು 411 ಇನ್ನು ಮಾರ್ಕೆಟ್ ಅವೈಲೇಬಲ್ ಇದೆ. ಸೊ ನೀವು ಹೋಗ್ಬಿಟ್ಟು ತೊಗೊಬೋದು, ಯಾಕಂದ್ರೆ 450 ಇನಿಷಿಯಲ್ ಬ್ಯಾಚು, ಫಸ್ಟ್ 2-3 ಬ್ಯಾಚಸ್ ಐ ಥಿಂಕ್ ನಾಟ್ ಅಡ್ವೈಸಬಲ್ ಟು ಬೈ ಫ್ರಮ್ ಅ ರಾಯಲ್ ಎನ್ಫೀಲ್ಡ್ ಓನರ್. ಅದು ಸಜೆಷನ್ ಆ್ಯಕ್ಚುಲಿ. ಸೊ 411 ನಿಮ್ಮ ಹತ್ರ ಆಲ್ರೆಡಿ ಇದೆ, ಇನ್ನೂ ಮಾಡಿಫಿಕೇಶನ್ ಮಾಡಿಲ್ಲ ಅಂದರೆ ಈ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಚೆ ಹೋಗ್ಬಿಟ್ಟು ನೋಡೋಣ ನನ್ನ ಜಾಕ್ ಸೀನಿಯರ್ ಮೇಲೆ ಏನೇನು ಮಾಡಿಫಿಕೇಶನ್ಸ್ ಮಾಡಿದ್ದೀನಿ ಅಂತ. ಹೋಗೋಣ ಬನ್ನಿ. ನಾನು ಮಾಡಿಫಿಕೇಶನ್ಸ್ ಒನ್ ಬೈ ಒನ್ ಲಿಸ್ಟ್ ಔಟ್ ಮಾಡೋ ಮುಂಚೆ ನಮ್ಗೆ ನಿಮಗೆ ಓವರ್ ವ್ಯೂ ತೋರಿಸ್ಬಿಡ್ತೇನೆ ಈ ಗಾಡಿ ಹೆಂಗೆ ಕಾಣಿಸುತ್ತಂತ. ನಾನು ಹೇಳ್ದಂಗೆ ಮತ್ತೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಯುನೀಕ್ ಲುಕ್ ಕೊಡೋಣ ಅಂತ ನನ್ನ ಪ್ಲ್ಯಾನು. ಓಕೆ, ಒನ್ ಬೈ ಒನ್ ಲಿಸ್ಟ್ ಔಟ್ ಮಾಡೋಣ ಪಾರ್ಟ್ಸು. ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡ್ತೀನಿ ಮಧ್ಯೆಯಲ್ಲಿ, ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸಬ್ಸ್ಕ್ರೈಬರ್ಸ್. ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ತುಂಬ ಇಂಪಾರ್ಟೆಂಟು, ಕ್ರ್ಯಾಶ್ ಗಾರ್ಡು. ಇದು ಬೈಜನ್ ಕಂಪನಿಯಿಂದ ಬಂದಿರೋದು. ಇದು ಅಪ್ರಾಕ್ಸು 3,500 ರುಪೀಸ್ ಆಗುತ್ತೆ, ಪ್ಲಸ್ ಇದು ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಈ ಕ್ರ್ಯಾಶ್ ಗಾರ್ಡು ಆ್ಯಕ್ಚುಲಿ ತುಂಬ ಐ ಥಿಂಕ್ ಹೆಲ್ಪ್ ಆಗಿದೆ ನನಗೆ. ನಾನು ಇದು ವೀಡಿಯೋ ಹಾಕ್ತೀನಿ, ನಾನು ಸರಿಗೆ ಬಿದ್ದೀನಿ, 2 ಸಲ ಬಿದ್ದೀನಿ. ಫಸ್ಟ್ ಟೈಮ್ ತೋ ಫುಲ್ ಆಫ್ ರೋಡ್ ಇತ್ತು, ಸರಿಗೆ ಬಿದ್ದಿದ್ದೀನಿ. ಲಕ್ಕಿಲಿ ಆಫ್ ಇದು ಇತ್ತಂತ ಬಚಾವಾಯಿತು. ಆ ರೈಟ್ ಸೈಡಿಂದ ಬಿದ್ದಿದ್ದು, ಸೊ ನೋಡೋಣ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ. ಸ್ವಲ್ಪ ದಿವಸ ಆಯಿತು ಬಿದ್ದು, ನೋಡಿ ಇಲ್ಲಿ ಇದ್ದು ಇತ್ತಂತ ಎಲ್ಲ ಸೇವ್ ಆಯಿತು. ಡೈರೆಕ್ಟ್ಲಿ ಇದ್ರ ಮೇಲೆ ಬಿತ್ತಲ್ಲ ಗಾಡಿ, ಸೊ ಏನು ಡ್ಯಾಮೇಜ್ ಆಗಿಲ್ಲ. ಇಲ್ಲಾಂದರೆ ಇಂಜಿನ್ ಸ್ವಲ್ಪ ಡ್ಯಾಮೇಜ್ ಆಗ್ತಿತ್ತು. ಪ್ಲಸ್ಸು ಸ್ವಲ್ಪ ಜನ ಹೇಳ್ತಿದ್ದಾರೆ ಈ ಹ್ಯಾಂಡಲ್ ಬಾರು ಚೆನ್ನಾಗಿಲ್ಲ, ಸ್ಟಾಕ್ ಹ್ಯಾಂಡಲ್ ಬಾರು, ಸೊ ಇದು ಕ್ರ್ಯಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ಅದು ನೆಕ್ಸ್ಟ್ ಪಾರ್ಟು, ಅದೇ ಮಾತಾಡೋಣ ನೆಕ್ಸ್ಟು ಡೈರೆಕ್ಟು. ಇದು ಮೋಟೋ ಟಾರ್ಕ್ ಕ್ರ್ಯಾಶ್ ಗಾರ್ಡ್, ಆ್ಯಕ್ಚುಲಿ ಸ್ಟಾಕ್ ಕ್ರ್ಯಾಶ್ ಗಾರ್ಡ್ನ ತೆಗೆದ್ಬಿಟ್ಟು ಮೋಟೋ ಟಾರ್ಕ್ ಹಾಕಿದ್ದೀನಿ. ಮೇನ್ ರೀಸನ್ ಫಾರ್ ಯೂಸಿಂಗ್ ಮೋಟೋ ಟಾರ್ಕ್ ಆರ್ ಕಸ್ಟಮ್ ಕ್ರ್ಯಾಶ್ ಗಾರ್ಡ್ ಇಸ್ ದ ಹೈಟ್. ಯಾಕಂದರೆ ಅಡ್ವೆಂಚರ್ ಗಾಡಿಯಲ್ಲಿ ಸ್ಟಾಕ್ ಹ್ಯಾಂಡಲ್ ಬಾರ್ ಇಲ್ಲಿ ತನಕ ಹೈಟ್ ಬಂದಿರೋದು, ಆಲ್ಮೋಸ್ಟ್ ಇಲ್ಲಿ ಇದು ನೋಡಿ ಹೆಂಗೆ ಬಂದಿದೆ. ಅಡ್ವೆಂಚರ್ ಗಾಡಿ ಥರನೇ ಫೀಲ್ ಆಗ್ತಿದ್ದಿಲ್ಲ ಸ್ಟಾಕ್ ಹ್ಯಾಂಡಲ್ ಬಾರು, ಸೊ ಅದಕ್ಕೆ ಚೇಂಜ್ ಮಾಡಿದ್ದೀನಿ. ಇದು ಮೋಟೋ ಟಾರ್ಕು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪರ್ಟ್ಸು ಮೋಟೋ ಟಾರ್ಕು ಇದು ಕ್ರ್ಯಾಶ್ ಇದು ಹ್ಯಾಂಡಲ್ ಬಾರು ಚೆಕ್ ಮಾಡಿದ್ದೀನಿ, ಅದರದ್ದು ಒಂಥರ ವಿಯರ್ಡ್ ಫೀಲಿಂಗ್ ಇದೆ, ಬಟ್ ಇದು ಪರ್ಫೆಕ್ಟ್ ಇದೆ ಆ್ಯಕ್ಚುಲಿ. ಇದಕ್ಕೆ ನಾನು ಮತ್ತೆ ಇದು ಹ್ಯಾಂಡಲ್ ಬಾರ್ ರೇಸರ್ ಹಾಕ್ಬೋದು, ಬಟ್ ಹ್ಯಾಂಡ್ಲಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತಂತ ಇಷ್ಟಕ್ಕೆ ಬಿಟ್ಟಿದ್ದೀನಿ. ಸೊ ಐ ಥಿಂಕ್ ಮೋಟೋ ಟಾರ್ಕ್ ವೆರಿ ವೆರಿ ಗುಡ್, 1,500 ರುಪೀಸ್ ಟೋಟ್ಲಿ ವರ್ತ್ ಇಟ್ ಆಗಿದೆ. ಆಮೇಲೆ ಇನ್ನೊಂದು, ಇದು ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟು, ಈ ಸ್ಟಾಕು ಇದು ಸೈಡ್ ಸ್ಟ್ಯಾಂಡ್ ಇದೆಯಲ್ಲ, ಅದು ಒಂದು ಒಂಥರ ಚೂತೆ ಕ್ವಾಲಿಟಿ ಥರನೇ ಕೊಟ್ಟಿರೋದು. ಪ್ಲಸ್ಸು ಅದು ಎಲ್ಲೂ ನಿಲ್ಸೋಕ್ಕೂ ಆಗೋಲ್ಲ, ನಾನು ಹುಡುಕ್ತಾನೆ ಇರಬೇಕು ಜಾಗ ನಿಲ್ಸೋಕ್ಕೆ. ಸೊ ಇದು ವಿಯೆಟರ್ ಅದು ಇದು ಹಾಕಿದ್ದೀನಿ. ಇದು ಸ್ವಲ್ಪ ಕಾಸ್ಟ್ಲಿನೇ, 1,500 ರುಪೀಸ್ ಆಗುತ್ತೆ, ಬಟ್ ಟೋಟ್ಲಿ ವರ್ತ್ ಇಟ್. ಬಟ್ ಅಗೇನ್ ಇಲ್ಲಿ ನೀವು ಆರ್ಡರ್ ಮಾಡಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದು ಎಕ್ಸ್ಟ್ರಾ ನಟ್ಸು ಬೋಲ್ಟ್ಸು ತೊಗೊಂಬಿಡಿ. ಯಾಕಂದರೆ ನಾನು ಬಂಡೆ ಗಿಂಡೆಗೆಲ್ಲ ತೋರಿಸಿದ್ರೆ ಒಡೆದು ಒಡೆದು ಎಲ್ಲ ಇದೆಲ್ಲ ಬಿದ್ದೋಗಿದೆ. ಸೊ ಆದರೂ ನಿಂತಿದೆ ಇದಕ್ಕೆ, ಅದಕ್ಕೆ ನಾನು ವಿಯೆಟರ ಬ್ರ್ಯಾಂಡ್ನ ಸ್ವಲ್ಪ ರಿಲಯಬಲ್ ಬ್ರ್ಯಾಂಡ್ ಅಂತ ಕರಿಬೋದು. ಏರ್ ಕೂಲರ್ ಗಾರ್ಡ್ ಡಸಂಟ್ ಆ್ಯಡ್ ಎನಿ ಫಂಕ್ಷನಾಲಿಟಿ ಆಸ್ ಸಚ್, ಏನಂದರೆ ಬರೀ ಸ್ವಲ್ಪ ಲುಕ್ ಕೊಡುತ್ತೆ ನನಗೆ. ಆ್ಯಕ್ಚುಲಿ ರೆಡ್ ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ನೋಡಿ, ನನ್ನ ಗಾಡಿ ಸೈಕಲ್ ಎಲ್ಲ ಆಲ್ಮೋಸ್ಟ್ ರೆಡ್ ಬ್ಲ್ಯಾಕು. ಸೊ ಆ ಫ್ಲೋನೇ ಮೇಂಟೈನ್ ಮಾಡೋಣ ಅಂತ ನಾನು ರೆಡ್ ಗಾಡಿ ಹುಡುಕ್ತಾರೆ. ಆ್ಯಕ್ಚುಲಿ ರೆಡ್ ಗಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರಲ್ಲ, ಸೊ ಎಲ್ಲೆಲ್ಲ ರೆಡ್ ಆಗುತ್ತೆ, ಅದಕ್ಕೆ ಎಲ್ಲೆಲ್ಲ ರೆಡ್ ಆಗುತ್ತೆ ನಾನು ರೆಡ್ಡು ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಂ, ಇಲ್ಲೂ ಇಲ್ಲೂ ಸಹ ನೋಡಿ, ಇಲ್ಲಿ ರೆಡ್ಡು ಎಲ್ಲ ಕಡೆ ರೆಡ್ಡು, ಇದು ರೆಡ್ಡು, ಆಮೇಲೆ ಇದು ಸ್ಟ್ರೈಪ್ಸು ರೆಡ್ ಮಾಡಿದ್ದೀನಿ, ಇಲ್ಲೂ ರೆಡ್ ಮಾಡಿದ್ದೀನಿ.
ಎಲ್ಲೆಲ್ಲಿ ಆಗುತ್ತೆ ನಾನು ರೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದೊಂದು ಬೈಜನ್, ಇದು ಬ್ರ್ಯಾಂಡ್ ಸೇಮ್ ಬೈಜನ್ನು, ಇದು ಏರ್ ಕೂಲರ್ ಗಾಡು ಬೈಜನ್ನು. ಆಮೇಲೆ ಇನ್ನೊಂದು ಅದು ಆಯಿಲ್ ಸಂಪ್ ಇದೆಯಲ್ಲ ಹಿಂದೆ, ಅದು ರೆಡ್ ಕಲರು ಬೈಜನ್ದೆ. ಸೊ ಆಮೇಲೆ ಇನ್ನೊಂದೇ, ಇದು ಮಾಡಿಫಿಕೇಶನ್ ಅಂತ ಕರೆಯಲ್ಲ, ಇದು ಸ್ವಲ್ಪ ನಿಮಗೆ ಯಾವ ಶೂಸ್ ಹಾಕೊಂಡ್ರೆ ಆಚರಿ ಚಪ್ಪಲಿ ಹಾಕೊಂಡ್ರು ಇದು ಸರಿ ಕೂರುತ್ತೆ ಇಲ್ಲಿ. ಸೊ ಅದಕ್ಕೆ ಇದು ಬಿಚ್ಚಿಬಿಟ್ಟಿದ್ದೀನಿ ನಾನು, ಯಾಕಂದರೆ ಇದು ಸ್ಟಾಕ್ ಏನಂದರೆ ಸ್ಟಾಕ್ ಅಂದರೆ ಅದು ರಬ್ಬರ್ ಇದೆಯಲ್ಲ, ಅದು ಸ್ವಲ್ಪ ನೀರಿದ್ದರೆ ಜಾರುತ್ತೆ, ಫುಲ್ ಜಾರುತ್ತೆ. ಸೊ ಅದಕ್ಕೆ ಐ ಸಜೆಸ್ಟ್ ರಿಮೂವ್ ಇಟ್. ಶೂಸ್ ಸ್ವಲ್ಪ ಹಾಳಾಗ್ಬೋದು ಬಟ್ ಇಟ್ಸ್ ಓಕೆ, ನಾಟ್ ಅ ಡೀಲ್ ಬ್ರೇಕರ್ ಐಸ್. ಮುಂದಿನ ಪಾರ್ಟ್ ನೋಡೋಣ. ಇದು ಬಾರ್ಕ್ ಬಸ್ಟರ್ಸ್ ರೆಪ್ಲಿಕಾ ಆ್ಯಕ್ಚುಲಿ, ಇದು 1800 ರುಪೀಸ್ ಏನೋ. ಇದು ಗರಾಜ್ ಏಟ್ ಅಂತ ಒಂದು ಕೇರಳ ಕಂಪ್ನಿ ಇದೆ, ಅವರು ಮನೆಗೆ ಡೆಲಿವರ್ ಮಾಡ್ತಾರೆ. 100-200 ರುಪೀಸ್ ಜಾಸ್ತಿ ಇರುತ್ತೆ ಜೆ ಸಿ ರೋಡಿಂದ, ಬಟ್ ಮನೆಗೆ ಡೆಲಿವರ್ ಮಾಡ್ತಿದಾರಲ್ಲ, ಅದಕ್ಕಿಂತ ಏನು ಜಾಸ್ತಿ ಬೇಕು ನಮಗೆ. ಸೊ ಇದು ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗಿದೆ. ಎರಡು ಸಲ ಬಿದ್ದಾಗ ನಾನು ಆಲ್ಮೋಸ್ಟು ಅದು ಲೂಸ್ ಆಗಿಬಿಟ್ಟಿದ್ದು, ಮತ್ತೆ ಏನಿಲ್ಲ, ನಾನು ಟೈಟ್ ಮಾಡಿದಾಗ ಸರಿ ಕೂತ್ಕೊಂತು, ಅದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇದು ಇದು ಬೈಸಂದೆ ಬ್ರ್ಯಾಂಡ್ದೆ ಇದು, ಐ ಥಿಂಕ್ ಇಟ್ಸ್ ಡಸಂಟ್ ಆ್ಯಡ್ ಎನಿ ಫಂಕ್ಷನಾಲಿಟಿ, ಅಗೇನ್ ಇಸ್ ಜಸ್ಟ್ ಸಮ್ ಲುಕ್ ಆ್ಯಡಿಂಗ್ ಮೋರ್ ರೆಡ್ ಟು ದ ಬೈಕ್, ದಟ್ಸ್ ಇಟ್. ಆಮೇಲೆ ಒಂಥರ ಟೂರಿಂಗು ರ್ಯಾಲಿ ಲುಕ್ ಕೊಡೋಣ ಅಂತ. ಆಮೇಲೆ ಪ್ಲಸ್ಸು ಬೈಕಲ್ಲ, ಎಲ್ಲೋದ್ರೂ ಬ್ಯಾಗ್ ಎತ್ಕೊಂಡು ಹೋಗಬೇಕು. ಇದು ಟ್ರೆಕ್ ಆ್ಯಂಡ್ ರೈಡ್ ಅಂತ ಕಂಪನಿ, ಇದು ವೇಟರದೇ ಸಿಗುತ್ತೆ ಬಟ್ ಔಟ್ ಸ್ಟಾಕ್ ಇತ್ತು, ಅದಕ್ಕೆ ಇದು ಟ್ರೆಕ್ ಆ್ಯಂಡ್ ರೈಡು. 1100 ರುಪೀಸು ಪರ್ ಹೆಡ್, ಲೆಫ್ಟು 1100, ರೈಟ್ ಟು 1100. ಇಲ್ಲೇ ಕರೆಕ್ಟಾಗಿ ಕೂರುತ್ತೆ, ಸೊ ಡೈರೆಕ್ಟ್ಲಿ ಇಲ್ಲೇ ಫಿಟ್ ಮಾಡಿಬಿಟ್ಟಿದ್ದೀನಿ. ಏನು ಇಟ್ಕೊಂಡ್ರೆ ಏನು ಬೇಕಾದರೂ ಇಟ್ಕೊಬೋದು. ಆ್ಯಂಡ್ ಪ್ಲಸ್ಸು ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಸೊ ವೆರಿ ವೆರಿ ಗುಡ್ ಇದು ಪ್ರಾಡಕ್ಟ್ ಬೈ ಟ್ರೆಕ್ ಆ್ಯಂಡ್ ರೈಡ್. ವೆರಿ ರಿಲಯಬಲ್ ಆ್ಯಂಡ್ 100% ವಾಟರ್ ಪ್ರೂಫ್, ಒಳಗೆ ನೂರಿ ಹೋಗೋದೇ ಇಲ್ಲ, ಸೊ ವೆರಿ ಗುಡ್. ಇದು ಮಾಡಿಫಿಕೇಶನ್ಸ್ ಕರಿಯೋಕ್ಕಾಗಲ್ಲ ಬಟ್ ಎನಿವೇಸ್ ಇಟ್ಸ್ ಗುಡ್. ಓಕೆ, ಲೆಟ್ಸ್ ಕಮ್ ಟು ದ ಫ್ರಂಟ್ ಪಾರ್ಟ್. ಇದು ರೀಸೆಂಟಾಗಿ ಹಾಕಿದ್ದು ನಾನು, ಅದಕ್ಕಿಂತ ಮುಂಚೆ ಇದು ನೋಡೋಣ ನಮ್ಮ ಎಲ್ ಇ ಡಿ ಲೈಟು. ಇದು HJG ಕಂಪ್ನಿಯಿಂದ ಬಂದಿರೋದು. ಇದು ಸ್ಟಾಕ್ ಹೇಳಿ ನಿಮ್ಗೆ ಗೊತ್ತು ತಾನೆ, ಒಂಥರ ಒಂಥರ ಅಲ್ಲ, ಟೋಟಲ್ ಸೈ ಕ್ವಾಲಿಟಿ ಕೊಟ್ಟಿರೋದು. ಹ್ಯಾಲೋಜನ್ ಬಲ್ಬ್ ಒಳಗಿದೆ, ಏನೂ ಇಲ್ಲ, ದಮ್ಮೆ ಇಲ್ಲ ಹೆಡ್ ಲೈಟಲ್ಲಿ, ಅದಕ್ಕೆ ನಾನು HJG ಹೆಡ್ ಲೈಟ್ ಆ್ಯಡ್ ಮಾಡಿದ್ದೀನಿ. ಇದು 2200 ರುಪೀಸು, ಅಂಗಡಿಯಲ್ಲೇ ಸಿಕ್ತು ಬಟ್ ಆನ್ಲೈನು ಸಿಗುತ್ತೆ, ಬಟ್ ಇಟ್ಸ್ ಟೂ ಗುಡ್. ಇಲ್ಲಿ ರಿಂಗ್ ಆರೆಂಜ್ ಕಲರ್ ಆಗುತ್ತೆ, ಆಮೇಲೆ ಒಳಗೆ ನಾನು ಇದು ನಾರ್ಮಲ್ ವೈಟು LED ಲೈಟು ಹೆಡ್ ಬೇಕಾದರೆ ನೀವು ಫುಲ್ಲು ಇದು ರಿಂಗು ವೈಟ್ ಕಲರ್ ಮಾಡಿಸ್ಬೋದು, ಬಟ್ ಇದು ಕಾಂಪ್ಲಿಮೆಂಟ್ ಮಾಡೋಣ ಹೆಡ್ ಲೈಟ್ ಕಲರ್ಗಂತ ಈ ರಿಂಗು ನಾನು ಆರೆಂಜ್ ಕಲರ್ ಮಾಡಿಸಿದ್ದೀನಿ. ಸೊ ಅದು ಪ್ರೊಟೆಕ್ಟ್ ಮಾಡೋಣ ಅಂತ ಇದು ಸ್ವಲ್ಪ ಇದ್ದು ಲುಕ್ಕು ಆ್ಯಡ್ ಮಾಡುತ್ತಂತ ಇದು ವಿಯೇಟರ್ ಅದು ಶೀಲ್ಡ್ ತೊಗೊಂಡಿದ್ದೀನಿ. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇಲ್ಲಿ ನೋಡಿ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಕೂಸಿರೋದು. ಇದು ಇಲ್ಲಿ ಇದು LED ಕರ್ವ್ ಬರುತ್ತಲ್ಲ, ಸೊ ಅದಕ್ಕೆ ಈ ಗಾಡು ಸರಿ ಟಚ್ ಆಗ್ತಿದೆ, ಕರೆಕ್ಟಾಗಿ ಕೂರ್ತಿಲ್ಲ. ಸ್ಟಾಕ್ ಹೆಡ್ ಲೈಟ್ ಪರ್ಫೆಕ್ಟಾಗಿ ಕೂರುತ್ತೆ, ಇದು LED ಕರ್ವ್ ಬರ್ತಿದೆಯಲ್ಲ, ಸೊ ಅದಕ್ಕೆ ಕರ್ವಿಂದ ಇದು ಇಲ್ಲಿ ಫೆವಿಕ್ವಿಕ್ಕಲ್ಲಿ ಹಾಕ್ಬಿಟ್ಟು ಕೂರಿಸಿರೋದು. ಬಟ್ ಎನಿವೇಸ್ ನಾನು ಚೆಕ್ ಮಾಡಿದೆ, ವೈಬ್ರೇಷನ್ಸ್ ಏನಿಲ್ಲ, ಪರ್ಫೆಕ್ಟಾಗಿದೆ. ಸೊ ಇದರಲ್ಲೂ ಬೇರೆ ಬೇರೆ ವೆರೈಟೀಸ್ ಬರುತ್ತೆ ವಿಯೇಟರ ಬ್ರ್ಯಾಂಡು. ವಿಯೇಟರ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಬ್ರ್ಯಾಂಡ್, ಯು ಕ್ಯಾನ್ ಗೋ ಫಾರ್ ಇಟ್. ಸ್ವಲ್ಪ ಕಾಸ್ಟ್ಲಿನೇ ಆಚೆ ನೋಡಿದ್ರೆ, ಬಟ್ ವೆರಿ ರಿಲಯಬಲ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮದು GPS ಹೋಲ್ಡರ್, ದಿಸ್ ಇಸ್ ಅಗೇನ್ ಬೈ ದ ಕಂಪನಿ ಬೈಜನ್. ಪೀಪಲ್ ಫ್ರಮ್ ಬೈಜನ್ ವೆರಿ ಗುಡ್ ಕೀಪ್ ಅಪ್ ವಿತ್ ದ ಗುಡ್ ವರ್ಕ್. ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆಮೇಲೆ ಲುಕ್ ಒಂಥರ ಯುನೀಕ್ ಆಗಿದೆ. ಹಾಂ, ಆಮೇಲೆ ಇದು ಮಿಸ್ ಆಯ್ತು ಸ್ವಲ್ಪ, ಲಾಸ್ಟಲ್ಲಿ ಸ್ವಲ್ಪ ಮಿಸ್ ಆಯಿತು. ಇದು ಐ ಥಿಂಕ್ ಯಾವುದೋ ಲೋ ಕ್ವಾಲಿಟಿನೇ ತೊಗೊಂಡಿರೋದು, ಇವರು ರೈಡರ್ಸ್ ಅರೇನ ಅವರು ಸ್ಕ್ಯಾಮ್ ಆಗಿಬಿಟ್ರು ನನಗೆ. 1300 ರುಪೀಸ್ ಅಂತ ಹೇಳಿಬಿಟ್ಟು ಯಾವುದೋ ಚೆನ್ನಾಗಿರೋ ಬ್ರ್ಯಾಂಡ್ ಅಂತ ಯಾವುದೋ ಲೋ ಕ್ವಾಲಿಟಿ ಬ್ರ್ಯಾಂಡೇ ಕಳಿಸಿದ್ದಾರೆ. ನೋಡಿ ಆಲ್ರೆಡಿ ರಸ್ಟ್ ಫಾರ್ಮೇಷನ್ ಆಗಿದೆ ಇಲ್ಲಿ ಅಷ್ಟೇ. ಐ ಥಿಂಕ್ ವಿ ಆರ್ ಡನ್ ವಿತ್ ಆಲ್ ದ ಮಾಡಿಫಿಕೇಶನ್ಸ್ ಲಿಸ್ಟೆಡ್. ಸೊ ಇದು ನಾನು ಎಲ್ಲ ಮಾಡಿಫಿಕೇಶನ್ ನನ್ನ ಗಾಡಿ ಮೇಲೆ ಮಾಡಿರೋದು ಲಿಸ್ಟ್ ಔಟ್ ಮಾಡಿದ್ದೀನಿ. ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ ಎಲ್ಲಿಂದ ತೊಗೊಬೇಕು, ಚೀಪಲ್ಲಿ ಎಲ್ಲಿ ಸಿಗುತ್ತೆ, ನಿಮ್ಮ ಗಾಡಿ ಮಾಡಿಫಿಕೇಶನ್ಸ್ ನೀವೇ ಮಾಡ್ಬೋದಾ, ಫಿಟ್ಟಿಂಗು ಇಲ್ಲಾಂದರೆ ನೀವು ಮೆಕ್ಯಾನಿಕ್ ಕೈಯಿಂದ ಮಾಡಿಸ್ಬೇಕಾ ಅಂತ ಈ ಥರ ಎಲ್ಲ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನಿಮ್ಮ ಕ್ವೆರೀಸ್ನ ಹಾಕ್ಬೋದು. ನಾನು ಎಲ್ರಿಗೂ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಟ್ರೈ ಅಲ್ಲ, ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಏನು ನನಗೆ ಒಂದು 1000 ರಿಪ್ಲೈ ಏನು ಬರ್ತಿಲ್ಲ, 10 ಬಂದ್ರೂ 10 ಅಲ್ಲ 1000 ಬಂದ್ರೂ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೆ
ಹೊಸ ವಿಡಿಯೋಸು ನಾನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಪ್ಲಸ್ಸು ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಸ್ವಲ್ಪ ಸ್ಪೆಷಲ್, ಸ್ವಲ್ಪ ವೆರಿ ಅಡ್ವೆಂಚರಸ್ ಇಸ್ ಕಮಿಂಗ್ ಆನ್ ಅವರ್ ಚಾನೆಲ್. ನಾವು ಮತ್ತೆ ಆಫ್ ರೋಡ್ ಹಂಟರ್ಸು ಒಟ್ಟಿಗೆ ಒಂದು ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ. ಇವಾಗ ಇವಾಗಲೇ ಹೇಳಲ್ಲ ಎಲ್ಲಿ ಹೋಗ್ತಿರೋದಂತ, ನಾನು ಡೈರೆಕ್ಟ್ಲಿ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಅದು ಅದು ಸ್ವಲ್ಪ ತುಂಬ ಅಡ್ವೆಂಚರಸ್ ಆಗಿರುತ್ತೆ, ನಿಮಗೂ ಒಂಥರ ಜೋಶ್ ಬರ್ಬೋದು ಅದು ನೋಡಿ. ಸೊ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದ ಟ್ರಿಪ್ ಆ್ಯಂಡ್ ದ ಟ್ರೇಲ್ ಟ್ರಿಪ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಶೋಯಿಂಗ್ ಯು ಗೈಸ್ ಹೌ ದ ಹೋಲ್ ಥಿಂಗ್ ವಾಸ್ ಗೋಯಿಂಗ್ ಆನ್, ಹೌ ದ ಹೋಲ್ ಥಿಂಗ್ ವೆಂಟ್. ಸೊ ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ರಾಕ್ ಅಂಡ್ ರೋಲ್ ರೈಡರ್. ವಿಲ್ ಬಿ ಬ್ಯಾಕ್ ಅಗೇನ್. ಬೈ ಬೈ.